ಮನೆ ಮದ್ದು ಆರೋಗ್ಯದಲ್ಲಿ ಆಗಿರುವಂತಹ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ಮನೆಯಲ್ಲೇ ಸಿಗುವಂತಹ ಪದಾರ್ಥಗಳಿಂದ ನಾವು ಪರಿಹಾರವನ್ನು ಕಂಡುಕೊಳ್ಳಬಹುದು. ಇನ್ನು ನಾವು ಇವತ್ತು ತಿಳಿಸ್ಕೊಡ್ತಾ ಇರುವಂತಹ ವಿಷಯ ಕಣ್ಣಿನ ಬಗ್ಗೆ. नमस्ते आयुष न मने मद्दु विभाग के स्वागत नानु श्वेता इवत्तिना मने मद्दु विभाग दल्ली नानु उप्पिद कण्गळ समस्येगे मने मद्दन्न तोरिस्ता इदिनि सामान्यवागि केलवरिगे बेळगे एत्तक्षण कण्णुगळु उप्पिदंते काणुत्ते इदरिंद अवरिगे बेळगे शाला कालेजिगे होगोदक्के कचेरिगे होगोदक्के मुजुगर उंटागुत्ते मुख ಡಲ್ಲಾಗಿ ಬಾಡಿದಂತೆ ಕಾಣುತ್ತೆ ಇದಕ್ಕೆ ಕಾರಣ ಹೆಚ್ಚಾಗ್ತಿರುವಂತ ಸ್ಕ್ರೀನ್ ಟೈಮ್ ಮತ್ತು ನಿದ್ರಾಹೀನತೆ ಅಷ್ಟೇ ಅಲ್ಲ ಹೆಚ್ಚಾಗಿ ಧೂಮಪಾನ ಮಾಡೋದು ಹೆಚ್ಚು ಆಲ್ಕೋಹಾಲ್ ಸೇವನೆ ಇದರಿಂದ ಈ ಪಫಿ ಐಸ್ ಸಮಸ್ಯೆ ಉಂಟಾಗುತ್ತೆ ದೇಹದಲ್ಲಿ ಯಾವುದಾದರೂ ಆರೋಗ್ಯ ಸಮಸ್ಯೆಗಳು ಇದ್ದರೂ ಕೂಡ ನಮ್ಮ ಕಣ್ಣುಗಳು ಉಬ್ಬಿದಂತೆ ಕಾಣುತ್ತೆ ಉದಾಹರಣೆಗೆ ಥೈರಾಯ್ಡ್ ಸಮಸ್ಯೆ ಇದ್ದಾಗ ಇದು ಗೊತ್ತಾಗುತ್ತೆ ಅಷ್ಟೇ ಅಲ್ಲ ನಮ್ಮ ದೇಹದಲ್ಲಿ ಏನಾದರೂ ಆರೋಗ್ಯ ಸಮಸ್ಯೆಗಳು ಇದ್ದಾಗಲೂ ಕೂಡ ಕಣ್ಣುಗಳು ಹುಬ್ಬಿದಂತೆ ಕಾಣುತ್ತೆ ಉದಾಹರಣೆಗೆ ಥೈರಾಯ್ಡ್ ಸಮಸ್ಯೆ ಕಣ್ಣಿನ ಇನ್ಫೆಕ್ಷನ್ ಇದ್ದಾಗ ನಮಗೆ ಕನೆಕ್ಟಿವ್ ಟಿಶ್ಯೂ ಕಾಯಿಲೆಗಳು ಇದ್ದಾಗ ಮತ್ತು ಯಾವುದಾದರೂ ಅಲರ್ಜಿ ಸಮಸ್ಯೆಗಳು ಹಾಗೂ ಸೈನಸ್ ಸಮಸ್ಯೆಗಳು ಇದ್ದಾಗ ಈ ಪಫಿ ಐ ಸಮಸ್ಯೆಗಳು ಉಂಟಾಗುತ್ತೆ ಕಣ್ಣುಗಳ ಪಫಿನೆಸ್ ಅನ್ನು ಕಡಿಮೆ ಮಾಡುವಂತ ಹೋಮ್ ರೆಮಿಡಿಯನ್ನ ಇವತ್ತು ನಾನು ತೋರಿಸ್ತಾ ಇದೀನಿ ಈ ಹೋಮ್ ರೆಮಿಡಿಗೆ ತುಂಬಾ ಸಿಂಪಲ್ ಆದ ಎರಡು ಇಂಗ್ರೀಡಿಯೆಂಟ್ಸ್ ಬೇಕಾಗಿದೆ ಒಂದು ಸೌತೆಕಾಯಿ ಮತ್ತು ಟೀ ಬ್ಯಾಗ್ಸ್ ಹಾಗೆ ಐಸ್ ಕ್ಯೂಬ್ಸ್ ಕೂಡ ಬೇಕಾಗುತ್ತೆ ಓಕೆ ಇದನ್ನ ಮಾಡುವಂತ ವಿಧಾನ ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಈ ಹೋಮ್ ರೆಮಿಡಿನ ತಯಾರಿಸುವ ವಿಧಾನವನ್ನು ತೋರಿಸ್ತೀನಿ ಮೊದಲಿಗೆ ಪ್ಯಾನ್ ಗೆ ಸ್ವಲ್ಪ ನೀರನ್ನ ಹಾಕಿ ಬಿಸಿ ಮಾಡೋಣ ಅರ್ಧ ಗ್ಲಾಸ್ಷ್ಟು ನೀರನ್ನ ಬಿಸಿ ಮಾಡ್ಕೊತಾ ಇದೀನಿ ನೀರು ಬಿಸಿಯಾಗಿದೆ ಇದನ್ನ ಗ್ಲಾಸ್ ಗೆ ಟ್ರಾನ್ಸ್‌ಫರ್ ಮಾಡ್ಕೊಳ್ಳೋಣ ಬಿಸಿ ನೀರಿಗೆ ಟೀ ಬ್ಯಾಗ್ಸ್ ಅನ್ನು ಹಾಕ್ತಾ ಇದೀನಿ 10 ನಿಮಿಷದ ಕಾಲ ಇದು ಹೀಗೆ ಇರಲಿ ಈಗ ಈ ಟೀ ಬ್ಯಾಗ್ಸ್ ಅನ್ನು ತೆಗೆದು ಇದನ್ನ ಚೆನ್ನಾಗಿ ಸ್ಕ್ವೀಸ್ ಮಾಡ್ಕೊಳ್ಳೋಣ ಟೀ ಬ್ಯಾಗ್ಸ್ ಅನ್ನು ಪಕ್ಕಕ್ಕೆ ಇಡಿ ಮತ್ತೆ ಇದನ್ನ ಯೂಸ್ ಮಾಡ್ಕೊಬಹುದು ಈಗ ಸೌತೆಕಾಯನ್ನ ನಾವು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ ಈಗ ನಾವು ಪೇಸ್ಟ್ ಮಾಡ್ಕೊಂಡಿರುವಂತ ಸೌತೆಕಾಯನ್ನ ಮತ್ತು ಇಟಿ ಡಿಕಾಕ್ಷನ್ ಎರಡನ್ನು ಸೇರಿಸ್ಕೊಳ್ಳೋಣ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈಗ ಇದನ್ನ ಚಿಲ್ ಟ್ರೇಗೆ ಟ್ರಾನ್ಸ್‌ಫರ್ ಮಾಡ್ಕೊಳ್ಳೋಣ ಇದನ್ನ ಐಸ್ ಕ್ಯೂಬ್ಸ್ ಆಗಿ ನಾವು ಮಾಡ್ಕೋಬೇಕು ನಾವು ತಯಾರ ಮಾಡಿರುವಂತ ಈ ಮಿಕ್ಸ್ಚರ್ ಅನ್ನು ಐಸ್ ಟ್ರೇಗೆ ಹಾಕಿದೀವಿ ಇದನ್ನ ಚಿಲ್ ಟ್ರೇ ಅಲ್ಲಿ ಇಟ್ಟು ನಾವು ಐಸ್ ಕ್ಯೂಬ್ಸ್ ಆಗಿ ಕನ್ವರ್ಟ್ ಮಾಡಿದ ನಂತರ ಇದನ್ನ ಒಂದು ಕಂಟೇನರ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೋಬಹುದು ಸ್ಟೋರ್ ಮಾಡಿದ ನಂತರ ಈ ಕ್ಯೂಬ್ಸ್ ಅನ್ನು ಹೇಗೆ ಯೂಸ್ ಮಾಡಬಹುದು ಅಂತ ನಾನು ಹೇಳ್ತೀನಿ ನಾವು ತಯಾರ ಮಾಡಿರುವಂತ ಐಸ್ ಕ್ಯೂಬ್ಸ್ ಅನ್ನು ನಮ್ಮ ಪಫಿ ಐಸ್ ಅನ್ನು ಸರಿ ಮಾಡ್ಕೊಳ್ಳೋಕೆ ಹೇಗೆ ಯೂಸ್ ಮಾಡ್ಕೋಬಹುದು ಅಂತ ತೋರಿಸ್ತಾ ಇದೀನಿ ಈ ಐಸ್ ಕ್ಯೂಬ್ಸ್ ಸ್ವಲ್ಪ ಕರಗ್ತಾ ಇದ್ದಂಗೆ ಕಾಟನ್ ಸ್ವಾಬ್ಸ್ ಅಥವಾ ಟಿಶ್ಯೂಸ್ ಅನ್ನ ಫೋಲ್ಡ್ ಮಾಡಿ ಅದರಲ್ಲಿಗೆ ಸ್ವಲ್ಪ ಸೋಪ್ ಮಾಡಬೇಕು ನಂತರ ಎಕ್ಸೆಸ್ ವಾಟರ್ ನ ಡ್ರೈನ್ ಔಟ್ ಮಾಡಿ ನಮ್ಮ ಕಣ್ಣಿನ ಮೇಲೆ 10 ನಿಮಿಷದ ಕಾಲ ಇರಿಸಬೇಕಾಗುತ್ತೆ ಸೋ ಇದರಿಂದ ನಮ್ಮ ಪಫಿ ಐಸ್ ಅಥವಾ ಉಪ್ಪಿದಂತ ಕಣ್ಣುಗಳು ಸರಿಯಾಗುತ್ತೆ ಖಂಡಿತ ಈ ರೆಮಿಡಿ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿ ಇರುತ್ತೆ ಅಂತ ಅನ್ಕೋತೀನಿ ಹಾಗೆ ನಮ್ಮ ಟೀ ಬ್ಯಾಗ್ಸ್ ಈಗಾಗಲೇ ನಾವು ಡಿಪ್ ಮಾಡಿ ತೆಗೆದಂತಹ ಟೀ ಬ್ಯಾಗ್ಸ್ ಅನ್ನು ಕೂಡ ನೀವು ಯೂಸ್ ಮಾಡ್ಕೋಬಹುದು ಈ ಟೀ ಬ್ಯಾಗ್ಸ್ ಅನ್ನು ಒಂದು ಸಿಲ್ವರ್ ಫಾಯಿಲ್ ಅಲ್ಲಿ ಫೋಲ್ಡ್ ಮಾಡಿ ಐಸ್ ಟ್ರೇ ಅಲ್ಲಿ ನೀವು 10 ನಿಮಿಷದ ಕಾಲ ಇಟ್ಟು ನಂತರ ನಿಮ್ಮ ಕಣ್ಣುಗಳ ಮೇಲೆ ಇಟ್ಟು ನೀವು ರಿಲ್ಯಾಕ್ಸ್ ಮಾಡಬಹುದು ಇದರಿಂದ ಕೂಡ ಪಫಿ ಐಸ್ ಕಡಿಮೆ ಆಗುತ್ತೆ ನಾವು ಬಳಸಂತ ಟೀ ಬ್ಯಾಗ್ಸ್ ಅಲ್ಲಿ ಕೆಫೀನ್ ಇರುತ್ತೆ ಕೆಫೀನ್ ಅಲ್ಲಿ ಇರುವಂತ ಆಂಟಿ ಆಕ್ಸಿಡೆಂಟ್ಸ್ ಇಲ್ಲಿ ಸ್ಟಿಮುಲೆಂಟ್ ಆಗಿ ಕೆಲಸ ಮಾಡುತ್ತೆ ಇದು ಕಣ್ಣಿನ ಸುತ್ತ ಬ್ಲಡ್ ಸರ್ಕ್ಯುಲೇಷನ್ ಅನ್ನು
ಹೆಚ್ಚು ಮಾಡುತ್ತೆ. ಹಾಗೆ ನಾವು ಬಳಸಿರುವಂತಹ ಸೌತೆಕಾಯಿಯಲ್ಲಿ ವಿಟಮಿನ್ ಸಿ ಮತ್ತು ಫೋಲಿಕ್ ಆಸಿಡ್ಸ್ ಇದೆ. ವಿಟಮಿನ್ ಸಿ ನಮ್ಮ ಚರ್ಮಕ್ಕೆ ಒಂದು ವೇಕಪ್ ಕಾಲ್ ಅನ್ನು ಕೊಟ್ಟು ನಮ್ಮ ಕಣ್ಣಿನ ಸುತ್ತ ಬ್ಲಡ್ ಸರ್ಕ್ಯುಲೇಷನ್ ಅನ್ನು ಹೆಚ್ಚು ಮಾಡುತ್ತೆ. ಹಾಗೆ ಫೋಲಿಕ್ ಆಸಿಡ್ ಅಲ್ಲಿ ಇರುವಂತಹ ಆಂಟಿ ಆಕ್ಸಿಡೆಂಟ್ಸ್ ನಮ್ಮ ಚರ್ಮದಲ್ಲಿರುವಂತಹ ಟಾಕ್ಸಿನ್ ಗಳನ್ನ ಹೊರಹಾಕುತ್ತೆ. ಇದರಿಂದ ಕಣ್ಣಿನ ಸುತ್ತ ಇರುವಂತಹ ಊತ ಕಡಿಮೆ ಆಗುತ್ತೆ ಮತ್ತು ನಮ್ಮ ಪಫಿ ಐ ಸಮಸ್ಯೆಗೆ ಒಂದು ಪರಿಹಾರ ಕೂಡ ಸಿಗುತ್ತೆ. Click on the bell icon to watch our latest videos.